ಈ ಆ ಕಾಲಘಟ್ಟವನ್ನು ಗಮನಿಸ್ತಾ ಹೋದಾಗ ಸಾಮಾನ್ಯವಾಗಿ ಈಗಿನವರೆಗೂ ಕೂಡ ನಾವು ಗಮನಿಸ್ತಾ ಹೋದರೆ ಒಂದು ಹೆಣ್ಣಿನ ಕೈಯಲ್ಲಿ ಆಡಳಿತ ಅಂತ ಅಧಿಕಾರ ಅಂತ ಇದ್ದಾಗ ಕಂಡು ಅದನ್ನು ಅದು ಒಪ್ಪಿಕೊಳ್ಳೋದು ಸಹಿಸಿಕೊಳ್ಳೋದು ಅದನ್ನು ಪಾಲಿಸೋದು ಆದೇಶಗಳನ್ನು ಪಾಲಿಸೋದು ಅವೆಲ್ಲವೂ ಕೂಡ ಸವಾಲು ಅಂತ ನಾವು ಈಗಿನ ಕಾಲಘಟ್ಟದಲ್ಲೂ ಕೆಲವೊಂದು ಕಡೆಗಳಲ್ಲಿ ನೋಡ್ತೀವಿ ಅಂಥದ್ರಲ್ಲಿ ಆಗಿನ ಕಾಲಘಟ್ಟದಲ್ಲಿ ರಾಣಿಯ ಕೈಯಲ್ಲಿ ಆಡಳಿತ ಅಂದರೆ ಅನಿವಾರ್ಯವಾಗಿನೋ ಆಗಿನ ಇದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿನೋ ಆಕೆ ಕೈಯಲ್ಲಿ ಹಿಡಿದ್ರು ಕೂಡ ಅದನ್ನು ಪಾಲಿಸುವಂಥವ್ರು ಇದ್ದ ಹೇಗಿತ್ತು ಯಾವ ರೀತಿಯಲ್ಲಿ ಅವರು ಅದನ್ನು ನಡೆಸ್ಕೊಂಡು ಹೋದರು ಅವರಿಗಿದ್ದಂತಹ ಕ್ಷಮತೆ ಚಾಕಚಕ್ಯತೆ ಅದ್ರ ಬಗ್ಗೆ ತಿಳಿಯುವ ಪ್ರಶ್ನೆ ತುಂಬ ಚೆನ್ನಾಗಿದೆ ಮೇಡಮ್ ಹ್ಮ್ ಏನಂದ್ರೆ ವಾಸ್ತುವಾಗಿ ಈ ಜನ ಒಪ್ತಾರೆ ಒಪ್ಪದಕ್ಕೆ ಒಪ್ಪಲ್ಲ ಅನ್ನೋದಕ್ಕಿಂತ ಮೊದಲು ಅವತ್ತು ಹೆಣ್ಣಿನ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಇವರೇ ಅದನ್ನ ಹೇಳ್ತಿರ್ಲಿಲ್ಲ ಅನ್ನೋಂತ ಕಾಲಘಟ್ಟ ಅದು ನಾನು ಹೇಳಿದ್ರೆ ಒಪ್ತಾರೋ ಇಲ್ವೋ ನಾನು ಅವ್ರನ್ನ ಏನಂತ ಕರಿಬೇಕು ಹೇಗೆ ಸಂಬೋಧಿಸ್ಬೇಕು ನಾನು ಗಟ್ಟಿಯಾಗಿ ಹೇಳಬೇಕು ಅನ್ನೋ ಇನ್ಹಿಬಿಷನ್ ಈ ಇನ್ಹಿಬಿಷನ್ ತುಂಬಾ ಇತ್ತು ಒಂಥರ ಅವರಿಗೆ ಆದರೆ ಈ ಕೆಂಪನಂಜಮ್ಮ ಅವ್ರನ್ನ ಯಾಕೆ ಇಷ್ಟಪಡಬೇಕು ಅಂತಂದ್ರೆ ಅವರು ಎಲ್ಲೂ ಅಧಿಕಾರವಾಣಿಯನ್ನು ಬದಲಿಸದೆ ಅದನ್ನ ಒಂಥರ ತಾಯಿ ಮಕ್ಕಳಿಗೆ ಹೇಳಿದಾಗೆ ಹೇಳುವಂತ ಒಂದು ಗುಣ ಅವರಲ್ಲಿ ಇದ್ದಿದ್ದರಿಂದ ಅವ್ರು ಯಾರನ್ನು ಕನ್ವಿನ್ಸ್ ಮಾಡಬಲ್ಲ ಮೃದುುವಚನ ಅವರ ಅವರದ್ದು ಈಗ ನಾವು ಅರ್ಜುನ ಅಂತ ಗಣ ಗಾಂಡೀವ ಅಂತ ಹೇಳ್ತೀವಲ್ಲ ಹಾಗೆ ನಿಮಗೆ ಕೆಂಪನಂಜಮಣ್ಣಿಯವರ ಗಾಂಡೀವ ಯಾವುದು ಅಂತ ಕೇಳಿದ್ರೆ ಮೃದು ವಚನ ಅಂತಲೇ ಹೇಳಬೇಕು ಅವರು ಅಧಿಕಾರಿಗಳನ್ನ ಆ ಥರದಲ್ಲಿ ಹೇಳುವಂತ ಒಂದು ಗುಣ ಇತ್ತು ಆ ಚಾಕಚಕ್ಯತೆ ನಿಮ್ಮದೇ ಶಬ್ದ ಆ ಚಾಕಚಕ್ಯತೆ ಅವರು ರೂಢಿಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಎಲ್ಲೂ ಅವ್ರಿಗೆ ಇಷ್ಟ ಇಲ್ಲದೆ ಹೋದರೂ ರಾಣಿಯವರಿಗೆ ಬೇಜಾರಾಗುತ್ತೆ ಅಂತಾದರೂ ಒಪ್ಪಬೇಕಾಗಿತ್ತು ಅವರು ಜೊತೆಗೆ ಮೈಸೂರಿನ ಒಡೆಯರ್ ವಂಶದಲ್ಲಿ ಈ ರಾಣಿಯರ ಕೊಡುಗೆ ಮರಳಿ ರಾಜವಂಶಕ್ಕೆ ಅಧಿಕ ಅಧಿಕಾರ ದೊರೆತದ್ದೇ ಲಕ್ಷ್ಮಣ್ಣಿಯವರ ಹೋರಾಟದಿಂದ ನಿಜ ಅಧಿಕಾರ ಸಿಕ್ಕಿದ್ದು ಲಕ್ಷ್ಮಣ್ಣಿಯವರ ಹೋರಾಟದಿಂದ ಹಾಗಾಗಿ ಈ ರಾಜ ಮನೆತನದ ರಾಜಮಾತೆಯರು ಅಂತಂದರೆ ಒಂದು ಗೌರವದ ಅಂತಪ್ರವಾಹ ಇದ್ದೇ ಇತ್ತು ಜೊತೆಗೆ ಇವರಿಗೆ ಇವರ ಗ್ರಹಿಕೆ ಇವರ ಈ ನೆನಪಿನ ಶಕ್ತಿ ಎಲ್ಲ ಅಗಾಧವಾಗಿ ಇದ್ದಿದ್ದರಿಂದ ಯಾರು ಒಟ್ಟು ಸುಲಭಕ್ಕೆ ಮಿಸ್ಕಾಡಕ್ ಆಗ್ತಿರ್ಲಿಲ್ಲ ಮನಸ್ಸು ಇಲ್ದಿದ್ರು ಮಾಡ್ಬೇಕಾಗಿತ್ತು ಕೊನೆ ಕೊನೆಗೆ ಏನಾಯ್ತು ಅಂತಂದ್ರೆ ಇವರಿಗೂ ಆಡಳಿತದಲ್ಲಿ ಹಿಡಿತ ಸಿಕ್ತಿದ್ದಾಗೆ ಅವರನ್ನು ಯಾರ್ಯಾರನ್ನು ಎಲ್ಲಿ ಇಡಬೇಕು ಅಂತೇಳಿ ಮತ್ತೆ ಬಹಳ ಮುಖ್ಯವಾದ ಏನು ಅಂತಂದ್ರೆ ಅವರ ಒಂದು ವಿಶೇಷವಾದ ಸ್ವಭಾವ ಏನು ಅಂತಂದ್ರೆ ಯಾರಿಗೆ ಯಾವ ಕೆಲಸವನ್ನು ಒಪ್ಪಿದ್ರೆ ಅದನ್ನ ಮಾಡ್ತಾರೆ ಅಂತ ಅವ್ರು ಹೇಗೆ ತಿಳ್ಕೊತಿದ್ರು ಅದು ಗೊತ್ತಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್